ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿರಂಜೀವಿ ಅಭಿಮಾನಿಗಳಿಂದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸತ್ಯನಾರಾಯಣ ಮಹೇಶ್ಗೆ ಸನ್ಮಾನ. ಚಿರಂಜೀವಿ ಒಬ್ಬ ನಟನಲ್ಲ, ಅದಕ್ಕೂ ಮಿಗಿಲಾಗಿ ಮಾನವೀಯತೆಯ ಮೇರು ವ್ಯಕ್ತಿ. ಸಮಾಜದ ಎಲ್ಲ ವರ್ಗಗಳು ಆನಂದದಾಯಕವಾಗಿರಬೇಕೆಂದು ಬಯಸುತ್ತಾರೆಂದು ಅಖಿಲ ಭಾರತ ಚಿರಂಜೀವಿ ಯುವತ ರಾಷ್ಟ್ರೀಯ ಅಧ್ಯಕ್ಷರಾದ ಸತ್ಯನಾರಾಯಣ ಮಹೇಶ್ರವರು ಹೇಳಿದರು. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಮೆಗಾಸ್ಟಾರ್ ಚಿರಂಜೀವಿಯವರು ಚಿಂತಾಮಣಿಯ ಸತ್ಯನಾರಾಯಣ ಮಹೇಶ್ರವರನ್ನು ಅಖಿಲ ಭಾರತ ಚಿರಂಜೀವಿ ಯುವತ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ನಗರದ ವಾಸವಿ ರಿಜೆನ್ಸಿಯಲ್ಲಿ ಚಿರಂಜೀವಿ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಚಿರಂಜೀವಿ ಮತ್ತು ಅಭಿಮಾನಿಗಳಿಗೆ ಸೇತುವೆಯಾಗಿ ಕೆಲಸ ಮಾಡುತ್ತೇನೆಂದು ತಿಳಿಸಿದ ಅವರು, ಅನೇಕ ಅಭಿಮಾನಿಗಳ ಕೋರಿಕೆ ಚಿರಂಜೀವಿಯರೊಂದಿಗೆ ಭಾವಚಿತ್ರ ತೆಗೆಸಿಕೊಳ್ಳುವುದು ಅಭಿಮಾನಿಗಳ ಆಸೆಯಾಗಿದ್ದು ಆ ಆಸೆಯನ್ನು ಈಡೇರಿಸಲು ಪ್ರಯತ್ನ ಪಡುತ್ತೇನೆಂದು ಅಭಿಮಾನಿಗಳಿಗೆ ಆಶ್ವಾಸನೆ ನೀಡಿದರು. ಎಲ್ಲರನ್ನು ಸಾಮಾಜಿಕ ಕಳಕಳಿಯಿಂದ ಗಮನಿಸಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಐ ಬ್ಯಾಂಕ್, ಬ್ಲಡ್ ಬ್ಯಾಂಕ್ ಮತ್ತು ಆಕ್ಸಿಜನ್ ಬ್ಯಾಂಕ್ಗಳ ಮುಖಾಂತರ ಸೇವೆ ಮಾಡುತ್ತಿರುವುದು ನಮಗೆಲ್ಲ ತಿಳಿದಿರುವ ವಿಷಯ. ಹಾಗಾಗಿ ನಾವುಗಳು ಸಾಮಾಜಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಒಳ್ಳೆಯ ಅಭಿಮಾನಿಗಳಾಗಿ ಹೊರಹೊಮ್ಮಬೇಕೆಂದು ವಿನಂತಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿ ವಿ ನಾಗರಾಜ್, ಗೋವಿಂದರಾಜ್, ಸಿ ಆರ್ ವೆಂಕಟೇಶ್, ರಮೇಶ್, ಶ್ರೀನಿವಾಸ್, ಅಮರ್, ಕಾಂತಿ ಎಂ ನಾಗರಾಜ್, ರೆಡ್ಡಿ ಪ್ರಸಾದ್, ಪೂಜಾರಿ ಸುರೇಶ್, ಸಿ ವಿ ನರೇಶ್, ವೆಂಕಟಣ್ಣಪ್ಪ, ಸುರೇಶ್ ನಾಯ್ಕ್, ಬಾಬು ಆಟೋ, ಮಧು ಜಾಲಾರಿ ಶ್ರೀನಿವಾಸ್, ಶಿವಕುಮಾರ್, ವಿಜೇತ್, ಪಿ ವಿ ಸುನೀಲ್, ಎನ್ ಶಂಕರ್, ಸುರೇಶ್ ಆಚಾರಿ, ಎನ್ ಎಸ್ ಬಾಬು, ಶಿವಶೇಖರ್ ಬಾಬು, ಗಜೇಂದ್ರ ನಾಯ್ಕ್, ಮುರಳಿ, ರಾಜೇಶ್, ನವೀನ್, ಅರುಣ್ ಹಾಗೂ ಹಲವಾರು ಚಿರಂಜೀವಿ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮಗೆಲ್ಲ ತುಂಬ ಖುಷಿನೇ ಆಗ್ತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಸೊ ಬೆಂಗಳೂರಿನ ಮಾಡಿನ ಮತ್ತು ಹೈದರಾಬಾದಿನ ಪುರುಷರ ಮತ್ತು ತಂಡ, ಸೊ ಮಧುಪಲಿಯಿಂದ ಅನಿತಾ ಕೌರ್ ಅವರಿಗೆ ಪೊಲೀಸ್, ಮತ್ತು ಶಿರಗಡ್ಡಿಯಿಂದ ಗ್ರ್ಯಾಂಡ್ಸನ್ ಮತ್ತು ತಂಡದವರು, ವಿಜಯಪುರದಿಂದ ಆನೇಕಲ್ಲಿಂದ ಶ್ರೀನಿವಾಸ್ ಅವರು ಮತ್ತು ಕೃಷ್ಣ ಅವರು ಎಲ್ಲರೂ ಬಂದಿದ್ದಾರೆ. ಅವರಿಗೆ ಚಿಂತಾಮಣಿ ಮೆಗಾ ಫ್ಯಾನ್ಸ್ ವತಿಯಿಂದ ಮತ್ತು ಅಖಿಲ ಭಾರತ ಚಿರಂಜೀವಿ ವತಿಯಿಂದ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂತೋಷ, ಆನಂದ ಎಲ್ಲ ಇದೆ. ಆದರೆ ಅದ್ರ ಜೊತೆಗೆ ಅಷ್ಟೇ ಜವಾಬ್ದಾರಿನೂ ಇದೆ. ಯಾಕೆಂತ ಹೇಳಿದ್ರೆ ಚಿರಂಜೀವಿಯವರ ಅಭಿಮಾನಿಗಳು ಅದು ಲಕ್ಷಾಂತರ ಜನ ಅಂತ ಹೇಳೋಕ್ಕಾಗಲ್ಲ, ಕೋಟ್ಯಾಂತರ ಜನ ಇದ್ದಾರೆ. ಹಾಗಾಗಿ ಅಷ್ಟು ಜನಗಳ ಮತ್ತು ಚಿರಂಜೀವಿಯವರ ಮಧ್ಯೆ ವೇದಿಕೆಯಾಗಿ ಕೆಲಸ ಮಾಡಬೇಕಾಗಿರೋದು ನನ್ನ ಮೇಲೆ ಇರತಕ್ಕಂಥ ಒಂದು ಸವಾಲು. ಹಾಗಾಗಿ ಆ ಸವಾಲನ್ನು ಸ್ವೀಕಾರ ಮಾಡ್ತಾ ಖಂಡಿತವಾಗ್ಲೂ ಸಹ ಅಭಿಮಾನಿಗಳೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾವು ಚಿರಂಜೀವಿಯವ್ರ ಜೊತೆ ಇರಬೇಕು, ಚಿರಂಜೀವಿಯನ್ನ ಒಂದ್ಸಲ ಮಾತಾಡಬೇಕು, ಒಂದ್ಸಲ ನೋಡಬೇಕು ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಅದನ್ನ ಫುಲ್ಫಿಲ್ ಮಾಡೋಂಥ ಕೆಲಸವನ್ನ ಮಾಡೋಂಥ ಕೆಲಸ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಮಾಡಬೇಕಾಗಿರೋಂಥ ಕೆಲಸ ಏನಂತ ಹೇಳಿದ್ರೆ, ಮತ್ತೆ ಅಭಿಮಾನಿಗಳಿಗೆ ನಾನು ಒಂದು ಮನವಿ ಮಾಡೋದೇನಂತ ಹೇಳಿದ್ರೆ, ಚಿರಂಜೀವಿ ಅಂತ ಹೇಳಿದ್ರೆ ನಟ ಅಲ್ಲ, ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಚಿರಂಜೀವಿ ಅಂತ ಹೇಳಿದ್ರೆ ಒಬ್ಬ ಮಾನವತಾವಾದಿ, ಹ್ಯೂಮನ್ ಬೀಯಿಂಗ್. ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದೇನು, ಇವತ್ತು ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯ ಯಾರಿದಾರ ಅವರು ಆನಂದವಾಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ, ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಕಷ್ಟ ಬಂದರೂ ನಾನು ಇದ್ದೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಇದನ್ನು ನಾವು ಸಹ ಅಳವಡಿಸ್ಕೊಂಡು ನಾವೂ ಸಹ ಸಮಾಜದ ಎಲ್ಲ ವರ್ಗಗಳಿಗೂ ಸಹಾಯ ಆಗೋ ರೀತಿಯಲ್ಲಿ ಎಲ್ಲ ಅಭಿಮಾನಿಗಳು ಮುಂದೆ ಬಂದು ಕೆಲಸ ಮಾಡಬೇಕು. ಇಲ್ಲಿ ಎರಡು ತರ ಅಭಿಮಾನಿಗಳಿದ್ದಾರೆ. ಒಂದೇನಂತ ಹೇಳಿದ್ರೆ ಅಭಿಮಾನಿಗಳ ಅಭಿಮಾನಿ ಸಂಘಗಳ ಮುಖಾಂತರ ಅಭಿಮಾನಿಗಳು ಆಚೆ ಬರುವಂತವ್ರು ಇದ್ದಾರೆ, ಇದೊಂದಷ್ಟು ಇದೆ. ಆದ್ರೆ ಅಷ್ಟೇ ಜನ ಅಭಿಮಾನಿ ಸಂಘಗಳ ಮುಖಾಂತರ ಬರದೇ ಇದ್ರು ಸಹ ವೈಯಕ್ತಿಕವಾಗಿ ತುಂಬಾ ಜನ ಅಭಿಮಾನಿಗಳವ್ರಿಗಿದ್ದಾರೆ. ಆದ್ರೆ ಅವ್ರಿಗೆ ಎಲ್ಲೂ ಸಹ ಫೋಕಸ್ ಸಿಗ್ತಾ ಇಲ್ಲ. ನಾವೆಲ್ಲ ಒಂದ್ ಕಡೆ ಹೋಗಿ ನಾವು ಮಾತಾಡ್ತಾ ಇದೀವಿ, ಆದ್ರೆ ಇಂಡಿವಿಜುವಲ್ ಅಭಿಮಾನಿಗಳಿಗೆ ಫೋಕಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅದನ್ನು ಸಹ ಈ ಸಲ ಟಾರ್ಗೆಟ್ ಮಾಡಿ ಇಂಡಿವಿಜುವಲ್ ಅಭಿಮಾನಿಗಳು ಮತ್ತೆ ಅಭಿಮಾನಿಗಳ ಸಂಘಗಳು ಇಬ್ಬರನ್ನೂ ಸಹ ಚಿರಂಜೀವಿಯವರ ಭೇಟಿ ಮತ್ತೆ ಅವರ ಇಬ್ಬರ ಜೊತೆ ಸಂಬಂಧನ ಬೆಳೆಸುವಂತ ಕೆಲಸ ಮಾಡ್ತಾ ಎಲ್ಲರನ್ನೂ ಸಹ ಅಭಿಮಾನಿಗಳನ್ನ ಚಿರಂಜೀವಿಯವರು ಆಲ್ರೆಡಿ ಆ ವಿಡಿಯೋಲ್ಲೇ ತಾವು ಗಮನಿಸ್ತೀರಾ, ವಿಡಿಯೋಲ್ಲೇ ಅವ್ರು ಮಾತಾಡ್ತಾ ಹೇಳಿದ್ದಾರೆ ಏನಂತ, ನಾನಿನ್ನೂ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ, ಇಲ್ಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ, ಆದರೆ ನನಗಿಂತ ಜಲ್ದಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ನಮಗೆ ತುಂಬ ತಮಾಷೆ ಅನ್ನಿಸ್ಬೋದು. ಕರ್ನಾಟಕಲೋ ಚಿಂತಾಮಣಿಲೋ ಮಹೇಶ್ ಟಪಾಗ ಅಂದರೆ ತುಂಬ ಚೆನ್ನಾಗಿ ನಮಗಿಂತ ಜಲ್ದಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಅವ್ರ ಬಾಯಿಂದಲೇ ಹೇಳಿ
ಅಭಿನಂದನೆಗಳು ತಿಳಿಸ್ತಾ ನನ್ನ ಅಧ್ಯಕ್ಷರ ಘೋಷಣೆ ಮಾಡಿದ್ರು. ಇದು ತಾವೆಲ್ಲರೂ ಸಹ ವಿಡಿಯೋ ಅಲ್ಲೇ ನೋಡ್ಬೋದು. ಎಲ್ಲೊಂದು ಕಡೆ ನೀವು BSF ಗೆ ಆಕ್ಸಿಜನ್ ಸಿಲಿಂಡರ್ ಕೊಟ್ಟರೆ ಆಕ್ಚುಲಿ ಅಲ್ಲ ಆ ಪ್ರೇರಣೆ ಚಿರಂಜೀವಿ ಬಂತ ನೀವು ಸ್ವಲ್ಪ ಈಗ ಆಗಿ ನಾವು ಚಿರಂಜೀವಿ ಇನ್ವಾಲ್ವ್ ಆಗೋದಕ್ಕಿಂತ ಮುಂಚೆ ಆಲ್ರೆಡಿ ಆಕ್ಸಿಜನ್ ಬಗ್ಗೆ ನಾವು ಚಿಂತಾಮಣಿಯಲ್ಲಿ ನಾವು ಕೆಲಸ ಮಾಡೋಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದೇ ರೀತಿ ಬ್ಲಡ್ ಬ್ಯಾಂಕ್ ಚಿರಂಜೀವಿಯವರು 87ರಲ್ಲಿ ಮಾಡಬೇಕಂದ್ರೆ ಅದಕ್ಕೆ ಮುಂಚೆನೆ ನಾವೂ ಸಹ ಮಾಡಿದ್ವಿ. ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋಂಥ ಕಾರ್ಯಕ್ರಮ ಮತ್ತು ಚಿರಂಜೀವಿಗಳ ಆಲೋಚನೆ ಒಂದೇ ಥರ ಇದೆ. ಹಾಗಾಗಿ ಎಲ್ಲ ಕಡೆ ನಮಗೂ ಅವ್ರಿಗೆ ಮ್ಯಾಚ್ ಆಗ್ತಾ ಇರೋದ್ರಿಂದ ಒಂದು ಏನಂತಾರೆ ಒಂದು ಸೈಮಲ್ಟೇನಿಯಸ್ ಆಗಿ ಥಿಂಕಿಂಗ್ ಬರ್ತಾ ಇದೆ, ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಅವ್ರು ಹೇಳ್ತಾನೆ ಇಮಿಡಿಯೇಟ್ ಆಗಿ ಮಾಡೋದಕ್ಕೆ ನಮಗೆ ಅನುಕೂಲ ಆಯಿತು. ಬಟ್ ಒಂದರಲ್ಲೇ ತದ್ವಿರುದ್ಧವಾಗಿದ್ದಾರೆ ನೀವು BJP ಅವರು ಇನ್ನು ಯಾವ ಕಾಂಗ್ರೆಸ್ ಇದ್ದಾರೆ ಗೊತ್ತಿಲ್ಲ ನನಗೆ ರಾಜಕೀಯದಲ್ಲಿ. ಈಗ ಸದ್ಯಕ್ಕೆ ಇದು ಯಾವುದೇ ಕಾರಣಕ್ಕೂ ಸಹ ಇದು ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ಅಭಿಮಾನಿ ಮತ್ತು ಅಭಿಮಾನಿ ಹೀರೋ ಅಭಿಮಾನಿ ನಟ ಇಷ್ಟರ ಮಧ್ಯೆನೇ ಇದೆ ಇದು ಒಂದು. ಎರಡನೇದು ಏನಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಯಾವುದೇ ರಾಜಕೀಯ ರಾಜಕಾರಣದಲ್ಲಿ ಅವರು ಮುಂದುವರಿತಲ್ಲ ಮುಂದುವರಿಯೋದಿಲ್ಲ. ಹಾಗಾಗಿ ಅದರಲ್ಲಿ ಯಾವುದೇ